ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸರಿ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಮನೆ ತುಂಬಾ ಓಡಾಡ್ಕೊಂಡು ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ತಾಳೆ. ಅನನ್ಯ ಮದುವೆ ಆಗಿ ಈ ಮನೆಗೆ ಬಂದಾಗಿಂದ ಈ ಮನೆ ವಾತಾವರಣ ಎಷ್ಟು ಬದಲಾಗಿದೆ. ಯಾವಾಗ್ಲೂ ಎಲ್ಲರ ಜೊತೆ ಮಾತಾಡ್ಕೊಂಡು ನಗ್ನಗ್ತ ಓಡಾಡ್ತಿರ್ತಾಳೆ. ಅದೇನು ನಿಜ ಮಾಲತಿ, ಅವಳು ಮನೇಲಿದ್ರೆ ನಮ್ಮನ್ಸ್ಗೂ ಏನೋ ಸಂತೋಷ. ನಾವೆಲ್ಲಿ ಹುಡುಕಿದ್ರು ನಮ್ ವರುಣ್ಗೆ ಅವಳಂತ ಒಳ್ಳೆ ಹುಡುಗಿ ಸಿಗ್ತಾ ಇರಲಿಲ್ಲ. ಅವಳು ಚಿನ್ನಕ್ಕಿಂತ ಮಿಗಿಲು ಮಾಲತಿ. ಇವತ್ತೇ ನೋಡಿದ್ಯಲ್ಲ, ಅವಳು ಮೊದಲೇ ಪ್ರಸಾದ ಕಳಿಸಿದ್ದಕ್ಕೆ ಸರಿ ಹೋಯ್ತು. ಕಳಿಸದೆ ಹೋಗಿದ್ರೆ ಏನ್ ಅವಾಂತರ ಆಗ್ತಿತ್ತೋ ಏನೋ. ಇವತ್ತೊಂದೇ ದಿನ ಅಲ್ಲ ರೀ, ಈ ಮನೆಗೆ ಏನೇ ಸಮಸ್ಯೆ ಬಂದ್ರೂ ಚಿಟಿಕೆಯಲ್ಲಿ ಎಲ್ಲ ಬಗೆಹರಿಸ್ಬಿಡ್ತಾಳೆ. ಅರುಣ ಮನೆ ಬಿಟ್ಟು ಹೊರಟಾಗ ನಮ್ಗಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೆ ಅನನ್ಯ ತಕ್ಷಣನೇ ಹೋಗಿ ಏನು ಹೇಳಿ ಅವನ್ನ ತಡೆದ್ ಬಿಟ್ಲು. ಅವಳಿಷ್ಟೆಲ್ಲ ಮಾಡಿದ್ದು ನಮ್ ಮೇಲೆ ಈ ಮನೆ ಮೇಲಿರೋ ಪ್ರೀತಿಯಿಂದ ಮಾಲ್ತಿ. ಭಾವ ಪ್ರತಿ ಸರಿ ನಮ್ಗ್ ಅವಮಾನ ಮಾಡಿದ್ರು, ಅಪ್ಪನ ಮೇಲೆ ಅಭಿಮಾನ ಇದ್ರು, ಅವಳು ನಮ್ ಪರವಾಗಿ ವರುಣ್ ಪರವಾಗಿ ನಿಂತಿದ್ದಾಳೆ. ಅವಳು ನಮ್ ಸೊಸೆ ಅಲ್ಲ, ಮಗಳಾಗಿ ನಮ್ ಜೊತೆಲಿದ್ದಾಳೆ. ಅನನ್ಯಿಂದ ನಮ್ಗೆ ಮಗಳಿಲ್ಲ ಅನ್ನೋ ಕೊರತೆ ನೀಗಿದೆ. ಪಾಪ ಮದುವೆ ಬಂದಾಗಿಂದ ಒಂದು ದಿನಾನು ನನ್ಗಿಂತದ್ ಬೇಕು ಅಂತ ಕೇಳಲಿಲ್ಲ. ಅದಕ್ಕೆ ಇವತ್ ಅವಳಿಗೋಸ್ಕರ ಈ ಮೈಸೂರ್ ಪಾಕ್ ಮಾಡಿದ್ದೀನಿ. ಅವಳಿಗೆ ಮೈಸೂರ್ ಪಾಕ್ ಅಂದ್ರೆ ತುಂಬಾ ಇಷ್ಟ. ಇದನ್ನ ಮೊದ್ಲು ಅವಳೇ ತಿನ್ಬೇಕು, ಆಮೇಲೆ ನಿಮ್ಮೆಲ್ಲರಿಗೂ ಕೊಡೋದು. ಅರ್ಥ ಆಯ್ತಾ? ವರುಣ ತಗೋ, ಒಂದೊಂದೇ ಗುಟ್ಕು ನೀರ್ ಕುಡಿ, ಬಿಕ್ಕಳಿಕೆ ನಿಲ್ಲುತ್ತೆ. ತಗೋ. ನೀರ್ ಕುಡಿದ್ರೆ ಬಿಕ್ಕಳಿಕೆ ನಿಲ್ಲುತ್ತಾ? ಹೂ ಕಣೋ, ನಿಲ್ಲುತ್ತೆ. ನಮ್ಗೂ ಹೀಗೆ ಬಿಕ್ಕಳಿಕೆ ಬಂದಾಗ ಅಮ್ಮ ನೀರ್ ಕೊಡ್ತಿದ್ಲು. ಇಷ್ಟಕ್ಕೂ ಬಿಕ್ಕಳಿಕೆ ನಿಲ್ಲಿಲ್ಲ ಅಂದ್ರೆ ನನ್ನ ಹತ್ರ ಬೇರೆ ಐಡಿಯಾಗಳಿದೆ, ಟ್ರೈ ಮಾಡೋಣ. ಕುಡಿ. ಅಯ್ಯ
ಅಯ್ಯೋ. ಹಾ ವರುಣ, ಉಸಿರು ಜೋರಾಗಿ ತಗೊಂಡ್ಬಿಡು. ನೋಡಿದ್ಯಾ, ಬಿಕ್ಕಳಿಕೆ ನಿಲ್ತು. ಅಯ್ಯಯ್ಯೋ, ಏನ್ ಮಾಡೋದು? ವರುಣ, ಒಂದ್ ಮುದ್ದು ಕೊಡೋ. ಯಾಕೆ ನಗ್ತಿದ್ಯಾ? ನೋಡಿದ್ಯಾ, ಬಿಕ್ಕಳಿಕೆ ನಿಲ್ತು. ಹೌದು ಕಣೆ, ಬಿಕ್ಕಳಿಕೆ ನಿಲ್ಸೋದಕ್ಕೆ ಹೀಗೂ ಒಂದು ಟ್ರಿಕ್ ಇದೆಯಾ? ಹೂ ಕಣೋ, ಶಾಕ್ ಆದ್ರೆ ಬಿಕ್ಕಳಿಕೆ ನಿಲ್ಲುತ್ತಂತೆ. ಥ್ಯಾಂಕ್ಸ್ ಕಣೆ, ಅಂತೂ ನನ್ನ ಬಿಕ್ಕಳಿಕೆ ನಿಂತೋಯ್ತು. ರಾತ್ರಿ ಎಲ್ಲ ಹೀಗೆ ಬಿಕ್ಕಳಿಕೆಲೆ ಮಲ್ಕೋಬೇಕು ಅಂತ ಯೋಚನೆ ಆಗೋಗಿತ್ತು. ಥ್ಯಾಂಕ್ ಯು ಗೊಂಬೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ ವರುಣ. ಸರಿ ಮಲ್ಕೊಳ್ಳೋಣ, ಲೈಟ್ ಆಫ್ ಮಾಡ್ತೀನಿ. ವರುಣ, ಏನೇ ಅದು? ಇವಾಗ ನಾನ್ ನೀರ್ ತಗೊಂಡ್ ಬರುವಾಗ ಏನ್ ಹೇಳೆ? ಅರುಣ್ ಬಾವ ಮತ್ತೆ ಛಾಯಾಕನ್ ಮಧ್ಯ ಸ್ವಲ್ಪ ಚಿಕ್ಕದಾಗ ಗಲಾಟೆ ಆಗ್ತಿತ್ತು. ಅದ್ರಲ್ಲಿ ಏನ್ ವಿಶೇಷ ಇದೆ? ಎಲ್ಲಾ ಕಪಲ್ ಮಧ್ಯ ಈ ಚಿಕ್ಕ ಚಿಕ್ಕ ಗಲಾಟೆ ಇದ್ದಿದ್ದೆ, ಮಾಮೂಲಿ ತಾನೆ? ಹೌದು ವರುಣ, ಆದ್ರೆ ಅರುಣ್ ಬಾವ ತುಂಬಾ ಬೇಜಾರಾಗಿದ್ರು. ಅವರಿಬ್ರ ಮಧ್ಯೆ ಯಾಕೆ ಜಗಳ ಆಗ್ತಿತ್ತು ಅಂತ ಗೊತ್ತಿಲ್ಲ. ನನ್ನ ನೋಡಿ ಅರುಣ್ ಬಾವ ಅಲ್ಲಿಂದ ಹೊರಟೋದ್ರು.